ಈಗ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಗೆ ಎಂಎಲ್ ಸಿ ಹಾಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಕ್ಷೇತ್ರ ಇವರು ಫೈಟ್ ನಡೀತಿದೆ ಕಾಂಗ್ರೆಸ್ ಇಂದ ಪ್ರಸನ್ನ ಗೌಡ ಡಿ ಕೆ ಶಿವಕುಮಾರ ಬಾಬು ಶರತ್ ಚಂದ್ರ ಹಾಗೆ ಡಿ ಕೆ ಕಾಂತರಾಜು ಅಂತ ಕುಕ್ಕಟ ಮಂಡಳಿ ಅಧ್ಯಕ್ಷ ಈ ಮೂರ್ ಜನ ಹೆಸರಿದೆ ಇಲ್ಲಿ ಕಾಂಗ್ರೆಸ್ ಓಟ್ ಇದೆ ಕಾಂಗ್ರೆಸ್ ಓಟ್ ಇದೆ ಕ್ಯಾಂಡಿಡೇಟ್ ನ ಹಾಕ್ತಾರೆ ಹಾಕಲ್ಲ ಅಂತಲ್ಲ ಇಲ್ಲಿ ಯೋಗೇಶ್ವರ್ ಗೊತ್ತು ಅಲ್ಪಸಂಖ್ಯಾತರು ಒಂದು ಓಟು ಹಾಕಲಿಯನ್ನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕ್ಲಿಯರ್ ಕಟ್ ಆಗಿ ಅವರು ಇದ್ರು ಕುಮಾರಸ್ವಾಮಿ ಇದ್ರು ಕೂಡ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಇಂದ ನಿಂತರು ಸಿಪಿ ಯೋಗೇಶ್ವರ್ ಬಿಜೆಪಿ ಅಲ್ಲದೆ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ರೆ ವಿನ್ ಕಂಡೀಷನ್ ಅವರು ಬಿಜೆಪಿ ಓದ್ ಕಾರಣ ಸೋಲ್ತಾವ್ರೆ ಹ್ಮ್ ಏನೋ ಸಿ ಪಿ ಯೋಗೇಶ್ವರ್ ರಾಜಕೀಯದಲ್ಲಿ ಬಿಡಿಯಾಗ ಮಿನಿಸ್ಟರ್ ಆಗಿ ದುಡ್ತ ಅದ್ ಬೇರೆ ವಿಚಾರ ಅದನ್ನ ವರ್ತುಪಡಿಸಿದ್ರೆ ಬಿಜೆಪಿ ಮೈನಸ್ ಬರ್ತು ಪ್ಲಸ್ ಅಲ್ಲ ಯೋಗೇಶ್ವರ್ಗೆ ಹ್ಮ್ ಬಿಜೆಪಿ ಎರಡ್ ಸಾವಿರ ಓಟ್ ದಾಟಲ್ಲ ಬಿಜೆಪಿ ಅಲ್ಲಿ ಓಟ್ ಬತ್ತಿದೆ ಅಂದ್ರೆ ಬಿಕಾಸ್ ಆಫ್ ಯೋಗೇಶ್ವರ್ ಕಾರಣಕ್ಕೆ ಹಂಗಾರೆ ರಿಸಲ್ಟ್ ಕ್ಲಿಯರ್ ಕುಮಾರಸ್ವಾಮಿ ಅವ್ರ ಗೆದ್ಬಿಟ್ರಾ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಅವ್ರು ನಾನು ನೀರ್ ಕೊಟ್ಟಿವ್ ನೀವು ಇವ್ರು ವೋಟ್ ಹಾಕ್ತಾರೆ ಅಂತ ಹೋದ್ರು ಜೆಡಿ ಎಸ್ ಅವರು ಮಹಿಳಾ ಸ್ವಸಹಾಯ ಸಂಘ ಸಾಲ ಮನ್ನಾ ರೈತರ ಸಾಲ ಮನ್ನಾ ಎಲ್ಲಾ ನೀಟಾಗಿ ಹೇಳಿದ್ರು ನಾವು ಮಾಡ್ತೀವಿ ಅಂತ ಏನ್ ನೀರ್ ಕೊಟ್ಟವ್ರು ಜನ ಮರ್ತ್ ಬಿಟ್ಟರೆ ಅಂತ ಅನ್ಕೊಂಡ್ರು ಜನ ಎಲ್ಲಾನು ಮರೀತಾರೆ ಚುನಾವಣೆ ಚುನಾವಣೆ ಮಾಡ್ಬೇಕು ನನ್ ಕೆಲ್ಸ ಮಾಡಿಲ್ವೇ ಜನ ಓಟ್ ಆಗ್ತಾರೆ ಜೊತೆ ಯಡಿಯೂರಪ್ಪನವರು ಕರ್ಕೊಂಡ್ರು ಇವ್ರನ್ನ ಒಳ್ಳೆ ನಾಯಕ ಒಂದು ಓಲ್ಡ್ ಮೈಸೂರು ಕರ್ಕೊಂಡೋಗ ಸುತ್ತಿದ್ರು ಜನ ಗೆಲ್ಸರ್ಲಾ ಅಂತ ಹೋದ್ರು ಇವರು ನೀಟ ಮಕಾಡೆ ಮಲಗುದ್ರು ಇಲ್ಲಿ ಏನೀಗ ಇದಾಳೆ ಸ್ಟೋರಿಗಳು ಮತ್ ಮತ್ತೆ ಜನಕ್ಕೆ ಯಾಕೆ ಹೇಳಿ ಹೇಳಿ ಬೇಜಾರು ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ ನಡುವೆ ತೀವ್ರ ಹಣಾಣಿ ಇದೆ ಇದೆ ನಾವು ಅಕ್ಟೋಬರ್ ಸರ್ವೆ ನಲ್ಲಿ ಯೋಗೇಶ್ವರ್ ಮುಂದೆ ಇದ್ರು ಕುಮಾರಸ್ವಾಮಿ ಅಂದ್ರೆ ಬಿಕಸ್ ಅಲ್ಲಿ ಕಾಲೇಟಿಲ ಬಹಳ ನಂತರ ನೆಕ್ಸ್ಟ್ ನಿಖಿಲ್ ಒಂದು ವಾರ ರೌಂಡ್ ಹಾಕಿದ್ರು ಕುಮಾರಣ್ಣ ಒಂದ್ ಎರಡು ಸರ್ ಈ ಪಂಚರತ್ನ ಸಮಯ ಎಲ್ಲ ಹೋಗಿದೆ ಈಗಲೂ ಸಹ ಯೋಗೇಶ್ವರ್ ಐ ತಿಂಕ್ ಫೆಬ್ರವರಿಯಿಂದ ಮಾರ್ಚ್ ವರೆಗೆ ಎರಡು ತಿಂಗಳ ಕಾಲ ನಿರಂತರ ಪಾದಯಾತ್ರೆ ಇಟ್ಕೊಂಡವ್ರೆ ನಿರಂತರ ಪಾದಯಾತ್ರೆ ಟೂ ಮಂತ್ಸ್ ಎರಡು ತಿಂಗಳು ಚನ್ನಪಟ್ಟಣ ಬಿಟ್ಟು ಎಲ್ಲೂ ಕದ್ಲಲ್ಲ ಮನುಷ್ಯ ಯೋಗೇಶ್ವರ್ ಹ್ಮ್ ಎರಡು ತಿಂಗಳು ಕಳೆದ ಬಾರಿ ಮಾಡ್ ತಪ್ಪು ಮಾಡ್ತಾ ಇಲ್ಲ ಸರಿ ಎರಡು ತಿಂಗಳು ನಿರಂತರ ಪಾದಯಾತ್ರೆ ಹ್ಮ್ ಹಾಲ್ಗಾರ ಹಾಕಿ ನೀರ್ಗಾರ ಹಾಕಿ ನಿಮ್ ಮನೆ ಮಗ ವೋಟ್ ಹಾಕಿ ಅಂತ ಹೋಗಕ್ ಶುರುವಾಗವ್ರೆ ಸ್ವಾಮಿ ಅವ್ರು ಬಂದ್ರೆ ಒಂದ್ ನಾಕ್ ದಿನ ಟೈಮ್ ಕೊಡಬಹುದು ನನ್ನ ಚನ್ನಪಟ್ಟಣಕ್ಕೆ ಒಂದ್ ವಾರ ಟೈಮ್ ಕೊಡಬಹುದು ಸೊ ಮಾರ್ಚ್ ಎಂಡ್ ಇದೆಯಲ್ಲ ಆ ಟೈಮ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಗೊತ್ತಿರಲಿಲ್ಲ ನಿಮ್ಗೆ ಮಾರ್ಚ್ ಸೆಕೆಂಡ್ ಅನೌನ್ಸ್ ಆಗಬಹುದು ಮಾರ್ಚ್ ಅನೌನ್ಸ್ ಆಗುತ್ತೆ ಅಲ್ಲಿವರೆಗೂ ನಿರಂತರ ಪಾದಯಾತ್ರೆಯನ್ನ ಯೋಗೇಶ್ವರ್ ಇಟ್ಕೊಂಡವ್ರೆ ಫೆಬ್ರವರಿ ಶುರು ಆಗತ್ತೆ ಇಲ್ಲಿಗ ಬಾರಿ ಅಂತರದಲ್ಲಿ ಕುಮಾರಸ್ವಾಮಿ ಅವ್ರ ಮುಂದೆ ಇಲ್ಲ ಟಫ್ ಇದೆ ಫೈಟ್ ಇದೆ ಮಾರ್ಜಿನ್ ಮುಂದೆ ಇಡಿದ್ದಾರೆ ಹಾಗೂ ಕುಮಾರಸ್ವಾಮಿ ಅವರು ದಡ ಮುಟ್ಲೇಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಹಕಾರ ಬೇಕು ಹ್ಮ್ ಡಿ ಕೆ ಶಿವಕುಮಾರ್ ಸಹಕಾರ ಬೇಕಾಗುತ್ತೆ ಕಾಂಗ್ರೆಸ್ ಅವ್ರ ಎಲ್ಪ್ರೆ ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಟ್ ಹಾಕಿ ಯೋಗೇಶ್ವರ್ ಓಟ್ ಕೇಳ ಮಾಡ್ಬೇಕು ಒಳ್ಳೆ ಹಾಕ್ಬೇಕು ಕಾಂಗ್ರೆಸ್ಗೆ ಹಾಕ್ಬೇಕು ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಯೋಗೇಶ್ವರ್ ಓಟೆಲ್ ಕಿತ್ಕೊಳ್ಳ ಕಿತ್ಕೊಂಡ್ರೆ ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ ಈಗ ಕಾಂಗ್ರೆಸ್ ಅವರು ಯೋಗೇಶ್ವರ್ ಓಟ್ ಕೇಳೋ ಕ್ಯಾಂಡಿಡೇಟ್ ಯಾರು ಅವ್ರು ನೋಡಿ ಕ್ಯಾಂಡಿಡೇಟ್ ಹಾಕ್ಬೇಕು ಕಾಂಗ್ರೆಸ್ ಅವರು ಕೂಡ ಗೆಲ್ಲಬೇಕಂತ ನೋಡ್ತಾರೆ ಒಳ್ಳೆ ಬಟ್ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಗಿಂತ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಲೋ ಟೆನ್ ತೌಸಂಡ್ ಹತ್ತು ಸಾವಿರದ ಒಳಗಡೆ ಕಾಯ್ದುಕೊಂಡಿದ್ದಾರೆ ಅವ್ರು ಇನ್ನೂ ಜೋರಾಗಿ ಓಡಾಡಿಲ್ಲ ಪಂಚರತ್ನ ಯಾತ್ರೆ ಬಿಟ್ಟರೆ ಮತ್ತೆ ನಿಖಿಲ್ ಓಡಾಡ್ತಿದಾರೆ ಮೀಟಿಂಗ್ ಮಾಡ್ತಿದ್ದಾರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಟಫ್ ಫೈಟ್ ಅಂತಂದ್ರೆ ಅದು ರಾಮನಗರ ಮತ್ತೆ ಚನ್ನಪಟ್ಟಣ ಹಾಗೆ ಮಾಗಡಿ ರಿಸಲ್ಟ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲುವು ಅಂತ ಬೇಕಾದ್ರೆ ಬ್ರೇಕಿಂಗ್ ಬರದ್ ಇಟ್ಕಳಿ ಇವತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಗೆಲುವು ಬರದ ಹಂಗೆ ಎಸ್ ಕರ್ನಾಟಕ ಟಿವಿಯ ರಾಮನಗರ ಜಿಲ್ಲೆಯ ಜನವರಿ ಟ್ರೆಂಡ್ ನ ಪ್ರಕಾರ ರಾಮನಗರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಕ್ಷೇತ್ರ ಕಾಂಗ್ರೆಸ್ಗೆ ಮಾಗಡಿ ಮತ್ತೆ ರಾಮನಗರ ಹಾಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ ಜೆ ಡಿ ಎಸ್ ಈ ಟ್ರೆಂಡ್ ಫೆಬ್ರಿಗೆ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗಬಹುದು ಏಪ್ರಿಲ್ ಚೇಂಜ್ ಆಗಬಹುದು ಟ್ರೆಂಡ್ ಚೇಂಜಸ್ ಇರುತ್ತೆ ಇಲ್ಲಿ ಫಿಕ್ಸ್ ನೋ ಡೌಟ್ ಇದು ಹೊರಗಡೆ ಅವರು ಇದನ್ನ ಏನೇ ಸಾವಿರ ಟೀಕೆ ಮಾಡಬಹುದೇನೋ ಈ ನಮ್ಮ ಕರ್ನಾಟಕ ಜನವರಿಯ ರಾಮನಗರ ಸರ್ವೆಯನ್ನ ರಾಮನಗರ ಜನ ಸ್ವೀಕಾರ ಮಾಡ್ತಾರೆ ಅನ್ನೋ ಭರವಸೆ ನಮ್ಗೆ ಬಿಕಾಸ್ ಆಫ್ ಆ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್ ಅನಲೈಸ್ ಉಳಿದವರು ಇವು ಏನು ಇವನ್ ಯಾವ ಮಾ ಪಂಡಿತ ಅಂತ ಮಾತಾಡ್ತಾನ ಅನಲೈಸ್ ಅಷ್ಟೇ ಜನರ ಭಾವನೆ ಮತ್ತೆ ಜನರಲ್ ನಾಲೆಡ್ಜ್ ಜರ್ನಲಿಸಮ್ ಎಸ್ ಅದನ್ನ ನಾವು ಮಾಡ್ತಿದ್ವಿ ಏನು ಮುಂದಿನ ಜಿಲ್ಲೆ ನೋಡೋಣ ಜೀನಿ ತಗೊಳ್ಳೋದ್ರಿಂದ ತುಂಬ ಆರೋಗ್ಯಕರವಾಗಿದೆ ಚೆನ್ನಾಗಿದೆ ನಾವು ಕೆಲವ್ರಿಗೆಲ್ಲ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಚೆನ್ನಾಗಿದೆ ಸರ್ ಏನಿಲ್ಲ ನಾವು ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ತಮೋಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿದೆ ಸರ್